ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ಬಾರ ಕಮಾನ್ ಅಂದ್ರೆ ಬಾರ ಅಂದ್ರೆ 12. ಇವತ್ತು ಬಾರ ಕಮಾನ್ ಗೆ ಬಂದಿದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸುಮಾರು 1672 ನಿರ್ಮಿಸಿದ್ದಾರೆ. ಇದು 1672 ಈ ಬಾರಕಮ್ಮನ ಏನಿದೆಯಲ್ಲ ಇದು ನಿರ್ಮಿಸಿದ್ದಾರೆ. ಇದು ಅಲಿಯ ಅರ್ಧಮರ್ಧ ನಿರ್ಮಿತ. ಇದು ಏನಿದೆಯಲ್ಲ ಆದಿಲ್ ಶಾಹಿಯ ಮಗ ಅರ್ಧಮರ್ಧ ಅಂದರೆ ಇದು ಪೂರ್ತಿನೂ ಕಟ್ಟಿಲ್ಲ, ಅರ್ಧ ಆಗಿದೆ, ಅರ್ಧ ಕಟ್ಟಡ. ಅಲಿ ಅವರ ಹೆಂಡತಿ ಮತ್ತು ಅವರ 11 ಜನ ಹೆಣ್ಣು ಮಕ್ಕಳ ಗೋರಿಗಳಿವೆ ಇಲ್ಲಿ. ಅಲಿಯವರ 11 ಜನ ಹೆಣ್ಣು ಮಕ್ಕಳು ಹಾಗೆ ಅವರ ಹೆಂಡತಿಯ ಸಮಾಧಿನೂ ಇದೆ. ಇದೇನ್ ಕಾಣಿಸ್ತಾ ಇದೆಯಲ್ಲ ಈ ತರ ಆಕಾರದಲ್ಲಿ, ಇದು 7 ಅಂತಸ್ತಿಂದು ಆಗ್ಬೇಕಾಗಿತ್ತು, ಅರ್ಧಂಬರ್ಧ ಕಟ್ಟಿದ್ದಾರೆ. ಇಲ್ಲಿ ಅಲಿಯವರ 11 ಜನ ಹೆಣ್ಣು ಮಕ್ಕಳ, ಇಲ್ಲೇನು ಕಾಣಿಸ್ತಾ ಇದೆಯಲ್ಲ 11 ಜನ ಹೆಣ್ಣು ಮಕ್ಕಳ ಗೌರಿ ಸಮಾಧಿಗಳಿವೆ. ಅದು ಅಲಿಯವರ ಹೆಂಡತಿಯವರು. ಇದು ಇದೇನು ಕಾಣಿಸ್ತಾ ಇದೆಯಲ್ಲ ಅಲಿಯವರ ಸಮಾಧಿ. ಇವರೇನ ಅಲಿಯವರ ಗೋರಿ ಇದೆಯಲ್ಲ ಕಿರು ಬಣ್ಣಪ್ಪ ಸಂಗಮ ಮರೆಯ ಕಲ್ಲಿನಿಂದ ನಿರ್ಮಿಸಿತು. ಅಪೂರ್ವ ಶಿಲ್ಪಕಲೆಯ ದೋತಕವಾಗಿದೆ. ವಿಜಯಪುರದಲ್ಲಿ ನಿರ್ಮಿತವಾದ ಅನೇಕ ಸ್ಮಾರಕಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಇದೇನು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇದು ಸುಮಾರು 1672 ಅಂದರೆ ಸುಮಾರು 450 ವರ್ಷಗಳ ಹಿಂದೆ ಇದೇನು ಆದಿಲ್ ಶಾಹಿ ಅವರು ಇದಾರಲ್ಲ, ಮೊಹಮ್ಮದ್ ಆದಿಲ್ ಶಾಹಿ ಅವರ ಮಗನಾದಂಥ ಅಲಿ ರೋಜಾ, ಇದಕ್ಕೇನಂತ ಬಾರಕಮ್ಮನಂದು ಹೆಸರಿದೆ. ಹಾಗೆ ಇದಕ್ಕೆ ಇನ್ನೊಂದು ಹೆಸರು ಅಲಿ ರೋಜಾ ಅಂತ ಕರೀತಾರೆ. 1672 ಇದನ್ನು ಕಟ್ಟಿಸಲಾಗಿದೆ. ಅರ್ಧಂಬರ್ಧ ಕಟ್ಟಿಸಿ ಅವರ ತಂದೆಗಿಂತ ಮೇಲೆ ತಟ್ಟಿಸ್ಬೇಕಂತ ಅನ್ಕೊಂಡಿದ್ರಂತೆ, ಆಗಲಿಲ್ಲ, ಅರ್ಧಂಬರ್ಧ ಕಟ್ಟಿದ್ದಾರೆ. ಇದು ಏನು ಕಾಣಿಸ್ತಾ ಇದೆಯಲ್ಲ, ಇದು 7 ಭಾಗಗಳಲ್ಲಿ 17 ದೊಡ್ಡ ಕಮಾನುಗಳಿವೆ. ಇದೇನು 17 ಭಾಗಗಳಿವೆಲ್ಲ, ಇಲ್ಲಿ 7 ದೊಡ್ಡ ಕಮಾನುಗಳಿವೆ ಅಂತೆ. ಇಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ಓನ್ಲಿ ಅವರ ಹೆಂಡತಿ ಸಮಾಧಿ, ಅವ್ರ ಮಕ್ಕಳ ಸಮಾಧಿ, ಅವನ ಸಮಾಧಿ.
ಇದು ಪೂರ್ತಿಯಾಗಿ ಕಟ್ಟಡ ನಿರ್ಮಿಸಿದರೆ ಯಾವ ಥರ ಇದ್ದಿತ್ತು ಗೊತ್ತಾ ನಿಮಗೆ? ಇದೇನು ಗೊತ್ತಲ್ಲ, ಗೋಲ್ ಗುಂಬಜ್, ಗೋಲ್ ಗುಂಬಜ್ಗಿಂತ ಎತ್ತರವಾಗಿ ಇರುತ್ತಿತ್ತು. ಇದೇನೊಂದೊಂದು ಕಮಾನಿವೆ ಅಲ್ಲ, ಇದು ಸುಮಾರು 20 ಫೂಟು ಅಂದರೆ 20 ಅಡಿಗಳಿವೆ. ಇದೇ ಫ್ರೆಂಡ್ಸ್ ಬಾರಾ ಕಮಾನ್. ಇಲ್ಲಿ ಟಿಕೆಟ್ ಇಲ್ಲ ಫ್ರೆಂಡ್ಸ್, ಎಂಟ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬಸವೇಶ್ವರ ಸರ್ಕಲ್. ಈ ಬಾರಕಮಾನದಲ್ಲಿ ಕೋಮಲ್ ಅವರ ಒಂದು ಯಾವುದೋ ಮೂವಿ ಶೂಟಿಂಗ್ ಆಗಿದೆ. ಬಾರಾ ಕಮಾನ್ ಆ್ಯಂಡ್ ಇಬ್ರಾಹಿಂ ರೋಜಾ, ಗೋಲ್ ಗುಂಬಜ್, ಮತ್ತು ಚೌಕಾ ಫಿಲಮ್ನಲ್ಲಿ ಪ್ರಜ್ವಲ್ ದೇವರಾಜ್ ಅವರು ನಟಿಸಿರುವ ಚೌಕಾ ಫಿಲಮ್ನು ಇದೇ ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಗೋಲ್ ಗುಂಬಜ್ ಇಲ್ಲೇ ವಿಜಯಪುರದಲ್ಲಿ ಶೂಟಿಂಗ್ ಆಗಿದೆ. ಇನ್ನೂ ಮುಂತಾದ ಮೂವಿಗಳು ವಿಜಯಪುರದಲ್ಲಿ ಶೂಟಿಂಗ್ ಆಗಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.